ಕಾಂಗ್ರೆಸ್ನ ಕೋಲಾಹಲ ಮುಗಿಯೋ ಹಂತಕ್ಕೆ ಕಾಣಿಸ್ತಾ ಇಲ್ಲ ಲಕ್ಷಣಗಳಂತೂ ಗೋಚರಿಸ್ತಾನೆ ಇಲ್ಲ ಕಾರಣ ಮುನಿಯಪ್ಪ ಅವರ ಸಿಟ್ಟು ಪದೇ ಪದೇ ಸ್ಫೋಟ ಆಗ್ತಾ ಇರೋದು ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನ ಅನ್ನೋದಕ್ಕಿಂತ ಹತಾಶಗೊಂಡಿದ್ದಾರಾ ಮುನಿಯಪ್ಪ ಅವರು ಅನ್ಬಹುದು ನಾವು ಸಿಎಂ ಹಾಗೂ ಡಿಸಿಎಂ ನನ್ನನ್ನ ಕೋಲಾರಕ್ಕೆ ಕರೆದಿಲ್ಲ ಬಿಜೆಪಿ ಗೆಲ್ಲಿಸೋಕೆ ಶ್ರಮಿಸಿದವರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತೆಲ್ಲ ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಗೆಲ್ಲಿಸಲು ಹೊರಟಿದ್ದಾರೆ ಅಂತ ಮುನಿಯಪ್ಪ ಅವರು ಆಕ್ರೋಶವನ್ನ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನೆಲ್ಲ ಮಾತಾಡಿದ್ದಾರೆ ಹಿರಿಯ ನಾಯಕರು ಸಚಿವರು ಕೂಡ ಆಗಿರುವಂತ ಕೆ ಎಚ್ ಮುನಿಯಪ್ಪ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ನಿನ್ನೆ ಕುರುಡುಮಲೆಯಲ್ಲಿ ಪೂಜೆ ನಡೀತಾ ಇತ್ತು ನಿಮ್ಮದೇ ಜಿಲ್ಲೆ ಕೂಡ ತಾವು ಗೈರಾಗಿದ್ರಿ ಯಾಕೆ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಹಾಕಿದ್ದಾರೆ ನನಗಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ ನಾನು ಅಲ್ಲಿ ಕಾರ್ಯಕ್ರಮದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಸಭೆಯಲ್ಲಿದ್ದೆ ನಾನು ನನಗೆ ಅವರು ಕೋಲಾರಕ್ಕೆ ಹೋಗ್ತಾ ಇದ್ದೀವಿ ನೀವು ಬರಬೇಕು ಅನ್ನೋ ವಿಷಯ ನನಗೆ ತಿಳಿಸಿಲ್ಲ ಕೆ ಎಚ್ ಮುನಿಯಪ್ಪ ಅಂದ್ರೆ ಕೋಲಾರ ಕೋಲಾರ ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಕೋಲಾರಕ್ಕೆ ಹೋಗುವಾಗ ರಾಜ್ಯ ನಾಯಕರುಗಳಿಗೂ ನೀವು ನೆನಪಾಗಲ್ವಾ ಅದ ಅವ್ರನ್ನೇ ಕೇಳಬೇಕು ಅವ್ರನ್ನೇ ಕೇಳಬೇಕು ನೀವು ಟಿಕೆಟ್ ತಪ್ಪಿಸ್ತಾರೆ ಈಗ ನೋಡಿದ್ರೆ ಕರೀದೇ ಇರೋಷ್ಟು ನೋವು ಕೊಡ್ತಾರೆ ಯಾಕೆ ಕಾಂಗ್ರೆಸ್ ಬೇಡವಾ ಮುನಿಯಪ್ಪ ಅವರು ಅದಲ್ಲೇ ಕೇಳಬೇಕು ಅಧ್ಯಕ್ಷರನ್ನು ಕೇಳಬೇಕು ಮುಖ್ಯಮಂತ್ರಿಗಳನ್ನೂ ಕೇಳಬೇಕು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದೀನಿ ಇಲ್ಲಿ ಕಾರಣಾಂತರಗಳಿಂದ ಏರ್ಪೇರುಗಳಾಗಿವೆ ದುರಾದೃಷ್ಟ ಬಿ ಜೆ ಪಿಗೆ ಮಾಡಿದಂಥ ಜನಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಬಿ ಜೆ ಪಿನ ಗೆಲ್ಲಿಸಿದಂಥವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಬೇಡ ಸೀಟು ಅಂತಂದರು ಪರವಾಗಿಲ್ಲ ಕಾಂಗ್ರೆಸ್ ಗೆಲ್ಲಿಸಲಿ ಅಂತೇಳಿ ಬಿಟ್ಟು ಬಂದೆ ಇವತ್ತು ಕಾಂಗ್ರೆಸ್ನವರು ಆ ಜಿಲ್ಲಾ ಅಧ್ಯಕ್ಷರ ಜಿಲ್ಲಾ ಉಸ್ತುವಾರಿ ಆಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಇವರಾಗಲಿ ನನಗೆ ಬರಬೇಕು ಅಂತ ಹೇಳಿದರೆ ನಾನು ಅವ್ರಿಗಿಂತ ಅವ್ರು ಹೇಳಿದಕ್ಕೆ ಮೀರೋ ಅಂತವೇನೇನಲ್ಲ ಆದರೆ ಅಲ್ಲ ನನಗೆ ಅದು ಗೊತ್ತಿಲ್ಲ ನನಗೆ ನಾವೆಲ್ಲರೂ ಹೋಗಬೇಕಾಗಿತ್ತು ನಾನು ನನಗೆ ಸ್ವಲ್ಪ ಆರಾಮ ಇರಲಿಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ ನಾವೆಲ್ಲ ಹೋಗಬೇಕಾಗಿತ್ತು ಮುನಿಯಪ್ಪನವರು ಬರಬೇಕಾಗಿತ್ತು ಯಾವ ಕಾರಣಕ್ಕೆ ಅವರು ಹೋಗಿಲ್ವೋ ಗೊತ್ತಿಲ್ಲ ನನಗೆ ಕೆ ಎಚ್ ಮುನಿಯಪ್ಪ ಅವರು ಮಾತಾಡಿದ್ದಾರೆ ಬೆಂಗಳೂರಲ್ಲಿ ನಿನ್ನೆ ಹೋಗೋ ವಿಚಾರ ಸಿಎಂ ಆಗಲಿ ಡಿ ಸಿ ಎಮ್ ಆಗಲಿ ನನ್ನ ಗಮನಕ್ಕೆ ತಂದಿಲ್ಲ ಪಿಯನ್ನು ಗೆಲ್ಲಿಸಿದವ್ರ ಜೊತೆಗೆ ಇವರು ಪ್ರಚಾರ ಮಾಡ್ತಾರೋ ಅವರೇ ಗೆಲ್ಸ್ಕೊ ಬರಲಿ ಬಹಳ ಸಂತೋಷ ಅಂತ ಹೇಳಿದ್ದಾರೆ